ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಉಗುರಿ ಹಚ್ಚೋ ಮೆಹಂದಿ ಯಾವ ಥರ ಹಚ್ಕೊಂಡ್ರೆ ಡಾರ್ಕ್ ಕಲರ್ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೆಳಗಡೆ ಕಾಣೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆಗ ವಿಡಿಯೋಸ್ನ ನೋಡ್ಬೋದು. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡಿ, ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ. ಈಗ ಯಾವ ಥರ ಅರ್ಕ್ ಮಾಡಿದ್ರೆ ಮೆಹಂದಿ ಚೆನ್ನಾಗಿ ಬರುತ್ತೆ, ಹಾಗೆ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ಹಚ್ಕೊಳ್ಳುವಾಗ ಯಾವ ಥರ ಹಚ್ಕೊಂಡ್ರೆ ತುಂಬಾ ಡಾರ್ಕ್ ಕಲರ್ ಬರುತ್ತೆ, ಹಾಗೆ ತುಂಬ ದಿನಗಳ ಕಾಲ ಇರೋ ಥರ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ವಿಡಿಯೋಸ್ ನೋಡ್ಕೊಂಬರೋಣ. ಈಗ ನಾನು ಫಸ್ಟ್ ಅರ್ಕ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಅರ್ಕ್ ಮಾಡೋದಕ್ಕೆ ನಾವು ಸಿಲ್ವರ್ ಪಾತ್ರೆ ತೊಗೋಬೇಕು ಅಥವಾ ಕಬ್ಬಿಣದ ಪಾತ್ರೆ ತೊಗೋಬೇಕು ಅಥವಾ ಟಿನ್ ಇರುತ್ತಲ್ಲ ಕಬ್ಬಿಣದ್ದು ಅದಾದರೂ ನಡೆಯುತ್ತೆ. ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದಕ್ಕೆ ಹೋಗಬೇಡಿ, ಕಲರ್ ಚೆನ್ನಾಗಿ ಬರೋದಿಲ್ಲ, ಹೊತ್ತೋಗ್ಬಿಡುತ್ತೆ ಎಲ್ಲನೂ. ಹಾಗೆಯೇ ಪಾತ್ರೆ ಸೆಲೆಕ್ಟ್ ಮಾಡುವಾಗ ಕೆಳಗಡೆ ಅಗಲವಾಗಿರಬೇಕು, ಮೇಲ್ಗಡೆ ಭಾಗ ಸ್ವಲ್ಪ ಚಿಕ್ಕದಾಗಿರಬೇಕು. ಆಗಷ್ಟೇ ಏನು ಅರ್ಕ್ ಬಂದಿರುತ್ತಲ್ಲ ಅದು ಸೀದಾ ಬೌಲ್ ಒಳಗಡೆ ಬೀಳುತ್ತೆ. ಹಾಗೆ ಇದ್ರ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದರೊಳಗಡೆ ನೀರು ಹಾಕೋದನ್ನು ಮರಿಬೇಡಿ. ನೀರು ಹಾಕ್ತಾ ಇದ್ದರೆ ಬಂದಿರೋಂಥ ಅರ್ಕ್ ಎಲ್ಲನೂ ಆ ಪಾತ್ರೆಗೆ ಅಂಟ್ಕೊಂಡ್ಬಿಡುತ್ತೆ, ಹಾಗಾಗಿ ಮೇಲ್ಗಡೆ ಇಡೋ ಅಂಥ ಪಾತ್ರೆಗೆ ನೀರನ್ನು ಹಾಕಲೇಬೇಕು. ಹಾಗೆ ಸೆಕೆಂಡ್ ಟಿಪ್ ಏನಂದರೆ, ನಾವು ಬೌಲ್ ತೊಗೊಳ್ಳುವಾಗ ಈ ಥರ ಚಿಕ್ಕದಾಗಿರೋ ಬೌಲನ್ನು ತೊಗೋಬಾರ್ದು, ಯಾಕೆಂದರೆ ನಾವೇನು ಮಿಕ್ಸ್ಚರ್ ಹಾಕಿರ್ತೀವಲ್ಲ ಅದೇ ಅದರೊಳಗಡೆ ಬಿಡುತ್ತೆ. ನೋಡಿ ಪಿಕ್ಚರಲ್ಲಿ ಇದೆಯಲ್ಲ ಆ ಥರ. ಸೊ ಹಾಗಾಗಿ ನಾವು ಚಿಕ್ಕದಾಗಿರೋ ಬೌಲನ್ನು ತೊಗೋಬಾರ್ದು, ಆದಷ್ಟು ಬೌಲ್ ಅಳತೆ ಉದ್ದ ಇರಬೇಕು ಅಂಥ ಬೌಲನ್ನೇ ತೊಗೋಬೇಕು. ಈಗ ನಾನು ತೋರಿಸ್ತೀನಿ ನೋಡಿ, ಇಷ್ಟಿದ್ರೆ ಸಾಕು, ಅರ್ಕ್ ಅಷ್ಟೇ ಅದರೊಳಗಡೆ ಬೀಳುತ್ತೆ, ಯಾವುದೇ ರೀತಿ ಮಿಕ್ಸ್ಚರ್ ಅದರೊಳಗಡೆ ಬೀಳಲ್ಲ. ಹಾಗಾಗಿ ಇಷ್ಟೇ ಬೌಲನ್ನ ತೊಗೋಬೇಕು, ಒಂದು ಸ್ವಲ್ಪ ದೊಡ್ಡದೇ ತೊಗೋಬೇಕು, ಹೈಟ್ ಎತ್ತರ ಇರಬೇಕು. ನೆಕ್ಸ್ಟ್ ಟಿಪ್ ಏನಂದರೆ, ನಾವು ಉಗುರಿಗೆ ಹಚ್ಚಿದಂತಹ ಮೆಹಂದಿ ತುಂಬ ದಿನಗಳ ಕಾಲ ಇರಬೇಕು, ಹಾಗೆ ಕಲರ್ ಕೂಡ ತುಂಬ ಡಾರ್ಕ್ ಬರಬೇಕು ಅಂದರೆ ಈ ಟಿಪ್ನ ಫಾಲೋ ಅಪ್ ಮಾಡಬೇಕು. ಏನಂದರೆ, ನಾವು ಮೆಹಂದಿ ಪ್ರಿಪೇರ್ ಮಾಡಿರ್ತೀವಲ್ಲ ಅದನ್ನು ಇವತ್ತು ನೈಟ್ ಹಚ್ಚಿಬಿಟ್ಟು ತೊಳೆಯಬೇಕು ಮಾರ್ನಿಂಗ್, ಹಾಗೆ ಅದೇ ನೈಟ್ ಮತ್ತೆ ಹಚ್ಚಬೇಕು, ಮತ್ತೆ ಮಾರ್ನಿಂಗ್ ತೊಳಿಬೇಕು, ಮತ್ತೆ ಅದೇ ನೈಟ್ ಮತ್ತೆ ಹಚ್ಚಬೇಕು ಮಾರ್ನಿಂಗ್ ತೊಳೆದಾಗ. ಈ ಥರ ಕಂಟಿನ್ಯೂ 3 ಡೇಸ್ ಹಚ್ಚಿದ್ರೆ ಈ ಥರ ಇಷ್ಟು ಡಾರ್ಕ್ ಕಲರ್ ಬರುತ್ತೆ, ಹಾಗೆ ತುಂಬ ದಿನಗಳ ಕಾಲ ಇರುತ್ತೆ, ಬೇಗ ಹೋಗೋದೇ ಇಲ್ಲ. ಇದೇನಪ್ಪ ಇವರು ಮೆಹಂದಿನೇ ಇಲ್ಲದೆ ಮೆಹಂದಿ ಹಚ್ಚೋ ವಿಧಾನ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ನನ್ನ ಚಾನಲಲ್ಲಿ ಮೆಹಂದಿ ಮಾಡೋ ವಿಧಾನನ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ವಿಡಿಯೋನ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕೆಳಗಡೆ ಕಾಣೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆಗ ವಿಡಿಯೋಸ್ನ ನೋಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.